ಇವತ್ತಿನಿಂದ ಬಿಬಿಎಂಪಿ ಗುತ್ತಿಗೆದಾರರ ಎಲ್ಲಾ ಕೆಲಸ ಸ್ಥಗಿತ ಆಗ್ತಾ ಇದೆ. ಹಲವು ವಾರ್ಡ್ಗಳಲ್ಲಿ ಮೋರಿ ರಿಪೇರಿ ಟಾರ್ ಹಾಕೋ ಕೆಲಸ ಆರಂಭ ಆಗಿತ್ತು. ಆದರೆ ಇವತ್ತಿನಿಂದ ಬಿಬಿಎಂಪಿ ಗುತ್ತಿಗೆದಾರರು ಎಲ್ಲಾ ಕೆಲಸವನ್ನ ಸ್ಥಗಿತಗೊಳಿಸಲಿದ್ದಾರೆ. ಈಗಾಗಲೇ ಧೂಳು ಕಿತ್ತು ಹೋದ ರಸ್ತೆಗೆ ಬೇಸತ್ತು ಹೋಗಿದ್ದಾರೆ ಸಿಲಿಕಾನ್ ಸಿಟಿ ಜನರು. ಇದೀಗ ಈ ಕೆಲಸಗಳು ಮುಗಿಯೋದು ಮತ್ತಷ್ಟು ವಿಳಂಬ. ಹೀಗಾಗಿ ಇವತ್ತಿನಿಂದ ಬಿಬಿಎಂಪಿ ಗುತ್ತಿಗೆದಾರರ ಪ್ರತಿಭಟನೆ ಕೂಡ ಇದೆ. ಬಿಲ್ ಪಾವತಿ ಸೇರಿದಂತೆ ಹಲವು ಬೇಡಿಕೆಗಳು ಈಡೇರಿಸುವಂತೆ ಬಿಬಿಎಂಪಿ ಗುತ್ತಿಗೆದಾರರು ಪ್ರತಿಭಟನೆ ನಡೆಸೋದಕ್ಕೆ ಹೊರಟಿದ್ದಾರೆ. ಬಿಬಿಎಂಪಿ ಆಯುಕ್ತ ತುಷಾರ್ ಗಿರಿನಾಥ್ ಅವರ ವಿಫಲ ಖಂಡಿಸಿ ಆಕ್ರೋಶವನ್ನು ವ್ಯಕ್ತಪಡಿಸುತ್ತಿದ್ದಾರೆ. ಕಾಮಗಾರಿಗಳು ಮುಗಿದು 20 ತಿಂಗಳು ಆದರೂ ಕೂಡ ನಮಗೆ ಬಿಲ್ ಪಾವತಿ ಮಾಡ್ತಾ ಇಲ್ಲ. ಈ ಬಗ್ಗೆ ಆಯುಕ್ತರಿಗೆ ಮನವಿ ಪತ್ರ ಕೊಟ್ಟರೂ ಕೂಡ ಕ್ಯಾರೆ ಅಂತ ಇಲ್ಲ ತುಷಾರ್ ಗಿರಿನಾಥ್ ಅವರು. ಹೀಗಾಗಿ ಬೆಳಗ್ಗೆ 11 ಗಂಟೆಗೆ ಬಿಬಿಎಂಪಿ ಮುಖ್ಯ ಕಚೇರಿಯಲ್ಲಿ ಪ್ರತಿಭಟನೆ ಮಾಡೋದಕ್ಕೆ ಈಗ ಬಿಬಿಎಂಪಿ ಇವರು ಮೀನ್ ಸಾಕಣೆ ಮಾಡೋರಿಗೆಲ್ಲ ಮೀನ್ ಮರಿ ಸಪ್ಲೈ ಮಾಡಿ ತಿಂಗಳಿಗೆ 2 ಲಕ್ಷ ಲಾಭ ಮಾಡ್ತಿದ್ದಾರೆ. ನೀವು ಮಾಡಬೇಕು ಈ ಬಿಸ್ನೆಸ್ ಅನ್ನ, ಫ್ರೀಡಂ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ. ಗುತ್ತಿಗೆದಾರರು ಹೊರಟಿದ್ದಾರೆ. ಈಗಾಗಲೇ ಧೂಳು ಕಿತ್ತು ಹೋದ ರಸ್ತೆ ಜೊತೆಗೆ ಚರಂಡಿ ರಿಪೇರಿ ಆ ರಿಪೇರಿ ಈ ರಿಪೇರಿ ಅಂತ ರೋಡ್ ಅನ್ನ ಹಗದು ಬಿಟ್ಟಿದ್ದಾರೆ. ಇಂಥ ಸಂದರ್ಭದಲ್ಲಿ ಈಗ ಪ್ರತಿಭಟನೆ ಮಾಡೋದಕ್ಕೆ ಕೆಲಸವನ್ನು ಸ್ಥಗಿತ ಮಾಡಿ ಪ್ರತಿಭಟನೆ ಮಾಡೋದಕ್ಕೆ ಹೊರಟಿದ್ದಾರೆ ಬಿಬಿಎಂಪಿ ಗುತ್ತಿಗೆದಾರರು. 20 ತಿಂಗಳಾದರೂ ನಮಗೆ ಕೆಲಸ ಮಾಡಿರೋದಕ್ಕೆ ಬಿಲ್ ಪಾವತಿ ಮಾಡ್ತಾ ಇಲ್ಲ. ನಾವು ಎಲ್ಲಿಂದ ತಂದು ಹಣವನ್ನು ಹಾಕಿ ಮಾಡೋದಕ್ಕಾಗತ್ತೆ? ಅವರು ವಿಫಲರಾಗ್ತಿದ್ದಾರೆ ಪದೇ ಪದೇ ಅನ್ನೋ ವಿಚಾರ. ಹೀಗಾಗಿ ಇವತ್ತು ಪ್ರತಿಭಟನೆಗೆ ಹೊರಟಿರುವಂಥದ್ದು. ಈ ಕುರಿತ ಹೆಚ್ಚಿನ ಮಾಹಿತಿ ನಮ್ಮ ಪ್ರತಿನಿಧಿ ಸ್ವಾತಿ ದೂರವಾಣಿ ಸಂಪರ್ಕದಲ್ಲಿ ನೀಡ್ತಾ ಹೋಗ್ತಾರೆ. ಸ್ವಾತಿ, ನಾವು ನೋಡ್ತಿದ್ದೀವಿ ಈಗಾಗಲೇ ಎಲ್ಲ ಕೆಲಸನೂ ಬಿಬಿಎಂಪಿ ಮಾಡ್ತಿರೋದು ಅರ್ಧ ಬರ್ಧ. ಒಂದು ಟಾರ್ ಹಾಕೋ ವಿಚಾರ ಆಗಿರ್ಬೋದು, ಮೋರಿ ರಿಪೇರಿ ಆಗಿರ್ಬೋದು, ಕಿತ್ ಹೋದ ರೋಡು, ಇದರಲ್ಲಿ ಸಿಲಿಕಾನ್ ಸಿಟಿ ಜನರು ಈಗಾಗಲೇ ಬೇಸತ್ತು ಹೋಗಿದ್ದಾರೆ. ಅದ್ರ ಮಧ್ಯೆ ಈಗ ಗುತ್ತಿಗೆದಾರರು ನಮ್ಮ ಬಿಲ್ ಪಾವತಿ ಆಗಿಲ್ಲ 20 ತಿಂಗಳಿಂದ ಅಂತ ಅದರಲ್ಲೂ ಕೆಲಸ ಸ್ಥಗಿತ ಮಾಡಿದ್ದಾರೆ. ಸೊ ತುಷಾರ್ ಗಿರಿನಾಥ್ ಅವರು ಏನ್ ಹೇಳ್ತಿದ್ದಾರೆ ಈ ಬಗ್ಗೆ ಅಂತ? ವಿದ್ಯಾ, ನಿಜ, ಬೆಂಗಳೂರಿನಲ್ಲಿ ಬಿಬಿಎಂಪಿ ಕೆಲಸ ಅಂದ್ರೇನೆ ಅದೊಂಥರ ಸಿಕ್ಕಾಪಟ್ಟೆ ಲೇಟ್ ಅನ್ನೋ ಮಾತಿದೆ. ಒಂದು ಕೆಲಸ ಶುರು ಮಾಡಿದ್ರೆ ಅದು 1 ವರ್ಷ 2 ವರ್ಷ ಆದ್ರೂ ಮುಗಿಯೋದೇ ಇಲ್ಲ. ಅಂತ ಟೈಮ್ನಲ್ಲಿ ಈಗ ಗುತ್ತಿಗೆದಾರರು ಪ್ರೊಟೆಸ್ಟ್ಗೆ ಮುಂದಾಗಿದ್ದಾರೆ. ಸೊ ತುಷಾರ್ ಗಿರಿನಾಥ್ ಇಲ್ಲಿ ಹೇಳ್ತಾ ಇರೋದು, ಸದ್ಯ ಯಾವುದೇ ಪ್ರತಿಕ್ರಿಯೆ ಕೊಟ್ಟಿಲ್ಲ ಈಗ ಗುತ್ತಿಗೆದಾರರ ಸಂಘದವರು ಏನಿದ್ದಾರೆ. ಒಂದ್ 2-3 ಸಂಘ ಇದೆ ಬಿಬಿಎಂಪಿ ಗುತ್ತಿಗೆದಾರರ ಸಂಘ. ಎಲ್ರೂ ಕೂಡ ತುಷಾರ್ ಗಿರಿನಾಥ್ ಅವ್ರನ್ನ ಭೇಟಿ ಮಾಡಿ ಅವರ ಮನವಿ ಪತ್ರವನ್ನ ಕೊಟ್ಟಿದ್ದಾರೆ. ಜೊತೆಗೆ ತುಷಾರ್ ಗಿರಿನಾಥ್ ಅವ್ರ ಜೊತೆಗೆ ಮಾತಾಡು ಕೂಡ ಇದ್ದಾರೆ. ಆದ್ರೆ ಅವರು ಯಾವುದಕ್ಕೂ ಕೂಡ ರೆಸ್ಪಾಂಡ್ ಆಗ್ತಾ ಇಲ್ಲ. ಹಣ ಬಿಡುಗಡೆ ಮಾಡೋದಲ್ಲಿ ತುಂಬಾ ಲೇಟ್ ಆಗ್ತಾ ಇದೆ, ನಮ್ಗೆ ಕೆಲಸ ಮಾಡೋದಕ್ಕೆ ಆಗೋದಿಲ್ಲ, ಜೊತೆಗೆ ಕಾರ್ಮಿಕರಿಗೆ ವೇತನವನ್ನ ಕೊಡೋದಕ್ಕೂ ಕೂಡ ನಮ್ ಕೈಯಲ್ಲಿ ಆಗ್ತಾ ಇಲ್ಲ ಅಂತ ಹೇಳಿ ಲಾಸ್ಟ್ ಚಾನ್ಸ್ ಆಗಿ ಇವತ್ತು ಪ್ರೊಟೆಸ್ಟ್ ಅನ್ನ ಮಾಡ್ತಿದ್ದಾರೆ. ಸೊ ಈ ಒಂದ್ ವೇಳೆ ಕೆಲಸವನ್ನ ಅಟ್ಲೀಸ್ಟ್ ಸ್ಟಾಪ್ ಮಾಡಿದ್ರೆ ಆದ್ರೂ ಹಣ ಬಿಡುಗಡೆ ಆಗುತ್ತೆ ಅನ್ನೋ ನಿಟ್ಟಲ್ಲಿ ಅದರಲ್ಲೂ ಕೂಡ ಬಿಬಿಎಂಪಿ ಕೇಂದ್ರ ಕಚೇರಿಯಲ್ಲೇ ಪ್ರೊಟೆಸ್ಟ್ ಮಾಡ್ಬೇಕು, ಅಲ್ಲಿ ಬಿಬಿಎಂಪಿ ತುಷಾರ್ ಗಿರಿನಾಥ್ ಅವರು ಇರ್ತಾರೆ ಅಂತ ಹೇಳಿ ಇವತ್ತು ಬೆಳಿಗ್ಗೆ 11 ಗಂಟೆಗೆ ಬಿಬಿಎಂಪಿ ಮುಖ್ಯ ಕಚೇರಿ ಆವರಣದಲ್ಲಿ ಈ ಒಂದು ಪ್ರೊಟೆಸ್ಟ್ ನಡೆಯುತ್ತೆ. ಅಲ್ಲಿಗೆ ತುಷಾರ್ ಗಿರಿನಾಥ್ ಅವರು ಬಂದು ಮಾತನಾಡುವಂತಹ ಸಂದರ್ಭ ಕೂಡ ಇದೆ. ಆ ಟೈಮ್ನಲ್ಲಿ ಅವ್ರು ಏನ್ ಹೇಳ್ತಾರೆ ಅನ್ನೋದ್ರ ಬೇಸ್ ಮೇಲೆ ಈ ಒಂದು ಪ್ರೊಟೆಸ್ಟ್ ಮುಂದುವರಿಸಬೇಕಾ ಬೇಡವಾ ಅಥವಾ ಕಾಮಗಾರಿಗಳನ್ನ ಕಂಪ್ಲೀಟ್ ಆಗಿ ಸ್ಟಾಪ್ ಮಾಡ್ಬೇಕಾ ಏನು ಅಂತ ಹೇಳಿ ನಿರ್ಧಾರ ಆಗುತ್ತೆ ವಿದ್ಯಾ. ಓಕೆ, ಥ್ಯಾಂಕ್ ಯು ಸ್ವಾತಿ ತಮ್ಮೆಲ್ಲ ಡೀಟೇಲ್ಸ್ಗೆ. ಇವರು ಮೀನ್ ಸಾಕಣೆ ಮಾಡೋರಿಗೆಲ್ಲ ಮೀನ್ ಮರಿ ಸಪ್ಲೈ ಮಾಡಿ ತಿಂಗಳಿಗೆ 2 ಲಕ್ಷ ಲಾಭ ಮಾಡ್ತಿದ್ದಾರೆ. ನೀವು ಮಾಡ್ಬೇಕಾ ಈ ಬಿಸ್ನೆಸ್ ಅನ್ನ, ಫ್ರೀಡಂ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ.